ಏನಿವತ್ತು ಬೀದಿ ಬದಿ ವ್ಯಾಪಾರಿಗಳನ್ನು ಬೀದಿಗೆ ತಳ್ಳಿ ಏಕಾಏಕಿ ಅವ್ರನ್ನ ಇವತ್ತು ಬೀದಿಗೆ ತಳ್ಳಿದ್ದಾರೆ ಅದರ ವಿರುದ್ಧ ನಾವು ಆಹೋರಾತ್ರಿ ಧರಣಿಯನ್ನು ಹಮ್ಮಿಕೊಂಡಿದ್ದೀವಿ ಏನು ಆಡಳಿತ ಪಕ್ಷದ ಶಾಸಕರು ಇದ್ದಾರೆ ಅವರು ಮೊದಲು ಬಡವರ ಪರ ದಲಿತರ ಪರ ನಿಲ್ಲಬೇಕು ಪಾಪ ಹೊಟ್ಟೆಪಾಡಿಗಾಗಿ ಅವರು ಪ್ರತಿದಿನ ಅಂಗಡಿಗಳನ್ನು ಹಾಕ್ಕೊಂಡು ಜೀವನ ಮಾಡಿ ಸಂಜೆ ಅವರ ಕಷ್ಟಗಳನ್ನ ನೀಕ್ಕಂತಾರೆ ಆದರೆ ಈ ಆಲೋಚನೆ ಇಲ್ಲದೆ ಏಕಾಏಕಿ ಪಟ್ಟಣ ಪಂಚಾಯಿತಿಯ ಮುಖ್ಯಾಧಿಕಾರಿಗಳು ಮತ್ತೆ ಅದರಲ್ಲಿ ಇರತಕ್ಕಂತ ಕೌನ್ಸಿಲರ್ಗಳು ಅವರು ಇವರ ಹೊಟ್ಟೆ ಮೇಲೆ ಹೊಡೆದಿದ್ದಾರೆ ಇದಕ್ಕೆ ನ್ಯಾಯ ದೊರಕಿಸಬೇಕು ಅಂತ ಹೇಳಿ ಎಲ್ಲ ಬೀದಿ ಬದಿ ವ್ಯಾಪಾರಿಗಳು ಇವತ್ತು ಧರಣಿ ಕೂತಿದ್ದಾರೆ ಈ ಧರಣಿಗೆ ನಾವು ಬೆಂಬಲವಾಗಿ ನಿಂತುಕೊಂಡು ಅವರ ಜೊತೆ ಸದಾ ನಾವು ಇರ್ತೀವಿ ಅಂತ ಹೇಳಿ ನಾನು ಎರಡು ಮಾತು ಮುಗಿಸ್ತೀನಿ ಬಡವರನ್ನು ಬೀದಿಗೆ ನಿಲ್ಲಿಸುವ ಆಡಳಿತ ವರ್ಗಕ್ಕೆ ಹೇಳಿ ಧಿಕ್ಕಾರ ಸೂಕ್ತ ವ್ಯವಸ್ಥೆ ಕಲ್ಪಿಸದೆ ರಸ್ತೆ ಬದಿಗೆ ಬಿಟ್ಟಿರುವ ರಾಜ್ಯ ಸರ್ಕಾರಕ್ಕೆ ಹೇಳಿ ಧಿಕ್ಕಾರ ಬೀದಿ ಬದಿ ವ್ಯಾಪಾರಿಗಳ ಹೋರಾಟ ಯಶಸ್ವಿಯಾಗಲಿ ಬೀದಿ ಬದಿ ವ್ಯಾಪಾರಿಗಳ ಹೋರಾಟ ಯಶಸ್ವಿಯಾಗಲಿ ಹೈಕೋರ್ಟ್ ಆದೇಶ ಇದ್ದರೂ ಸಹ ಮುಖ್ಯಾಧಿಕಾರಿಗಳು ಕಾನೂನನ್ನು ಗಾಳಿಗೆ ತೋರಿ ಕಾನೂನನ್ನು ಕೈ ತೆಗೆದುಕೊಂಡು ನಮ್ಮನ್ನು ತೆರೆ ಮಾಡುತ್ತಿದ್ದಾರೆ ನಾವಾಗಲೇ ನಾಲ್ಕೈದು ದಿವಸದಿಂದ ವ್ಯಾಪಾರ ವ್ಯವಹಾರಗಳನ್ನು ಬಿಟ್ಟು ಇವತ್ತು ಫುಟ್ಪಾತ್ ಅಲ್ಲಿ ಏನು ವ್ಯಾಪಾರ ಮಾಡ್ತಿದ್ದೋ ನಮ್ಮ ಜೀವನ ನಮ್ಮ ಬದುಕುಗಳು ಬೀದಿ ಬಂದಿದೆ ರಾತ್ರಿ ರಾತ್ರಿ ಬಂದು ನಮ್ಮನ್ನ ಅಂಗಡಿಗಳನ್ನ ಕಿತ್ತಾಕಿ ತೆರವು ಮಾಡಿ ನಮಗೆ ಅಪಾರವಾದ ನಷ್ಟ ಮಾಡಿದ್ದಾರೆ ಅಧಿಕಾರಿಗಳು ಇದಕ್ಕೆ ನಾವು ಇವತ್ತು ಬೀದಿ ವ್ಯಾಪಾರಿಗಳು ಉಗ್ರವಾದ ಅಹೋರಾತ್ರಿ ಹೋರಾಟವನ್ನು ಮಾಡಬೇಕು ಅಂತ ತೀರ್ಮಾನ ಮಾಡಿದ್ದೀವಿ ಶಾಸಕರು ಮತ್ತೆ ಜಿಲ್ಲಾಧಿಕಾರಿಗಳು ಸ್ಥಳಕ್ಕೆ ಬರುವವರೆಗೂ ಅಹೋರಾತ್ರಿ ಹೋರಾಟ ನಡೆಯುತ್ತೆ ಇದು ಹಿಂಗೆ ಮುಂದುವರಿಯುತ್ತೆ ಅಂತ ಈ ಸಂದರ್ಭದಲ್ಲಿ ಹೇಳ್ತೇನೆ